शांति मुर दिनांक एर एर स मीठे बच्चे ज्ञान की बुलबुल बुल बन आप समान बनाने की सेवा करो जांच करो कि कितनों को आप समान ಬನಾಯಹೆ ಯಕ ಚಾರ್ಟ್ ಕ್ಯಾಹೆ ಮಧುರ ಮಕ್ಕಳೇ ಜ್ಞಾನದ ಬುಲ್ಬುಲ್ ಪಕ್ಷಿಯಾಗಿ ಜ್ಞಾನದ ಧ್ವನಿಯನ್ನು ಎಲ್ಲರಿಗೂ ತಲುಪಿಸುತ್ತ ಮೊದಲು ನಿಮ್ಮ ಸಮಾನ ನಂತರ ತಂದೆಯ ಸಮಾನರನ್ನಾಗಿ ಮಾಡುವಂತಹ ಸೇವೆ ಮಾಡಿರಿ ಜ್ಞಾನದ ಬುಲ್ಬುಲ್ ಪಕ್ಷಿಯಾಗಿ ಜ್ಞಾನದ ಧ್ವನಿಯಿಂದ ಅನೇಕ ಆತ್ಮರನ್ನು ತಮ್ಮ ಸಮಾನ ಮತ್ತು ತಂದೆಯ ಸಮಾನ ಮಾಡುವಂತಹ ಸೇವೆ ಮಾಡಿರಿ ಜಾಂಚ್ಕರು ಕಿತನೋಂಕೋ ಆಪ್ ಸಮಾನ್ ಬನಾಯ ಹೇ याद का चार्ट क्या है परीक्षे माड़ी नोड़ी कोल्लेरे एष्टु जनरन्ना नीवु निम्मा समाना माड़ी देरे निम्मा नेनपीना चार्ट ये नी दे एष्टी दे प्रश्न भगवान अपने बच्चों से कौन सी प्रॉमिस करते हैं ಜೊ ಮನುಷ್ಯ ನರ ಸಕತೆ ಭಗವಂತ ಮಕ್ಕಳಿಗೆ ಒಂದು ವಚನ ಕೊಡ್ತಾನೆ ಆ ವಚನ ಯಾವ ಮನುಷ್ಯರು ಕೊಡೋದಿಲ್ಲ ಭಗವನ್ ಪ್ರಾಮಿಸ್ ಕರ್ತೆ ಬೇ ಮುಮಕೋರ್ ಜರುೇ ಜಾಂಗಾ तुम श्रीमत पर चलकर पावन बनेंगे तो मुक्ति और जीवन मुक्ति में जाएंगे परमात्मा स्वतः वचन को मकड़े नानु निम जो कर्कनी मने कर्कती ंद पावना आगेबिटरे मुक्ति जीवन मुक्ति होगी बिड़ती नहीं तो मुक्ति में हरे को जाना ही है कोई चाहे न चाहे जबरदस्ती भी हिसाब किताब चुक तो करा के ले जाऊंगा ಯಾರು ನನ್ನ ಮತದಂತೆ ನಡೆಯೋದಿಲ್ಲ ಅಂಥವರೂ ಸಹ ಮುಕ್ತಿಗೆ ಹೋಗಲೇಬೇಕು ಅವರು ಬಯಸಲಿ ಅಥವಾ ಬಯಸದೇ ಇರಲಿ ಅವರನ್ನು ಸಹ ಜಬರ್ದಸ್ತಿಯಿಂದ ಲೆಕ್ಕಾಚಾರವನ್ನು ಚುಕ್ತು ಮಾಡಿಸಿ ಎಲ್ಲ ಆತ್ಮರನ್ನು ಕರ್ಕೊಂಡು ಹೋಗ್ತೀನಿ ಬಾಪ ಕಹತೆ ಜಾಹ ಸಬ್ ಕಿ ವಾನಪ್ರಸ್ಥ ಅವಸ್ಥಾ ಹೋಗೀ ಮೈ ಸಬ್ಕೋ ಲೆ ಜಾತಾ ಹೂ ಯಾವಾಗ ನಾನು ಬರ್ತೀನಿ ಆಗ ಎಲ್ಲರೂ ನೀವು ವಾನಪ್ರಸ್ಥ ಅವಸ್ಥೆಗೆ ತಲುಪ್ತೀರಿ ವಾನಪ್ರಸ್ಥದ ನಂತರ ಎಲ್ಲರನ್ನೂ ನಾನು ಮನೆಗೆ ಕರ್ಕೊಂಡು ಹೋಗ್ತೀನಿ ओम शांति बच्चों को पढ़ाई पर ध्यान देना चाहिए जो गायन है सर्वगुण संपन्न सोला कला संपूर्ण यह सब गुण धारण करने हैं जांच करनी है हमारे में यह गुण है क्योंकि जो बनते हैं वहाँ ही ध्यान जाएगा तुम बच्चों का अब यह है पढ़ने और पढ़ाने पर मदार अपने दिल से पूछना है कि हम कितनों को पढ़ाते हैं मकड़ विद्याभ्यास कड़े विशेष गमन को देवते गायन इध दे। सर्वगुण संपन्न ಹದಿನಾರು ಕಲಾ ಸಂಪೂರ್ಣರು ಅಂತ ಆ ಎಲ್ಲ ಗುಣಗಳು ನಿಮ್ಮಲ್ಲಿ ಧಾರಣೆ ಆಗಬೇಕು ನೋಡ್ಕೊಳ್ಳಿ ಆ ಎಲ್ಲ ಗುಣಗಳು ನಿಮ್ಮಲ್ಲಿ ಇವೆಯೋ ಹೇಗೆ ಅಂತ ಯಾರಲ್ಲಿ ಆ ಗುಣಗಳು ಇರ್ತವೆ ಅವರ ಕಡೆಗೆ ಎಲ್ಲರ ಗಮನ ಹೋಗ್ತದೆ ಅವರನ್ನು ನೋಡಿ ಅನೇಕರು ಕಲಿತರೆ ಇದು ಎಲ್ಲವೂ ಸಹ ನಮ್ಮ ವಿದ್ಯಾಭ್ಯಾಸದ ಮೇಲೆ ಆಧಾರಿತ ಆಗಿದೆ ಇಲ್ಲಿ ನಾವು ಓದಬೇಕು ಅನ್ಯರನ್ನ ಓದಿಸಬೇಕು ನಮಗೆ ನಾವೇ ಕೇಳ್ಕೋಬೇಕು ನಾವು ಎಷ್ಟು ಜನರಿಗೆ ಈ ವಿದ್ಯೆಯನ್ನು ಕಲಿಸಿದ್ದೇವೆ ಸಂಪೂರ್ಣ ದೇವತಾತೋ कोई बना नहीं है चंद्रमा जब संपूर्ण हो जाता तो कितनी रोशनी करता है यहाँ भी देखा जाता नंबर वार अनुसार है यह तो बच्चे भी समझ सकते हैं टीचर भी समझते एक एक बच्चे पर नजर जाती है कि क्या कर रहे हैं ಮೇರೆ ಅರ್ಥ ಕ್ಯಾ सब ಸಬ್ को ದೇಖ್ತೆ ಇನ್ನು ಈಗಲೇ ಯಾರೂ ಸಂಪೂರ್ಣ ದೇವತಾ ಆಗಿಲ್ಲ ಹೇಗೆ ಚಂದ್ರ ಸಂಪೂರ್ಣ ಆದಾಗ ಎಷ್ಟೊಂದು ಬೆಳಕು ಕೊಡ್ತಾನೆ ಹಾಗೆ ಬಾಬಾ ಹೇಳ್ತಾರೆ ಇಲ್ಲಿಯೂ ಸಹ ನೀವು ಮಕ್ಕಳು ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಸಂಪೂರ್ಣತೆಗೆ ಸಮೀಪ ಹೋಗ್ತಿದ್ದೀರಿ ಎಲ್ಲರ ಪುರುಷಾರ್ಥ ಏನಿದೆ ಎಷ್ಟಿದೆ ಅನ್ನೋದು ಮಕ್ಕಳಿಗೂ ಅರ್ಥ ಆಗ್ತದೆ ಶಿಕ್ಷಕನಿಗೂ ಅರ್ಥ ಆಗ್ತದೆ ಬಾಬಾ ಒಬ್ಬೊಬ್ಬರನ್ನು ನೋಡ್ತಾರೆ ವಿಚಾರ ಮಾಡ್ತಾರೆ ನನ್ನ ಮಕ್ಕಳು ನನಗಾಗಿ ಎಷ್ಟೋ ಸೇವೆ ಮಾಡ್ತಾ ಇದ್ದಾರೆ ಸ ಫೂಲೋಂಕೋ ಫೂಲ ತೋ ಸಬ್ ಬಗೀಚಾ ಹೇನ ಎಲ್ಲ ಹೂಗಳನ್ನು ನಾನು ನೋಡ್ತೀನಿ ನನ್ನ ತೋಟದಲ್ಲಿ ಇರುವಂತಹ ಹೂಗಳು ನೀವಾಗಿದ್ದೀರಿ ಹರೇಕ್ ಅಪ್ನಿ ಅವಸ್ಥಾಕೋ ಜಾಂತೆ अपनी खुशी को जानते हैं अतीन्द्रिय सुखमय जीवन हरेक को अपनी अपनी भासती है एक तो बाप को बहुत बहुत याद करना है याद करने से ही फिर रिटर्न होती है बाबा हड़ताबरा अवस्थे ऐन और यु खुशी दे। ಅವ್ರ ಅತೀಂದ್ರಿಯ ಸುಖದ ಅನುಭವ ಎಷ್ಟು ಮಾಡ್ತಾ ಇದ್ದಾರೆ ಅವರ ಜೀವನ ಸುಖಮಯ ಜೀವನ ಎಷ್ಟು ಆಗಿದೆ ಅನ್ನೋದು ಅವರವರಿಗೆ ಗೊತ್ತಿರ್ತದೆ ಅಂತ ಹೇಳ್ತಾರೆ ಬಾಬಾ ಆ ಒಂದು ಅತೀಂದ್ರಿಯ ಸುಖವನ್ನು ಪಡ್ಕೋಬೇಕು ತಂದೆ ಬಯಸಿದ ರೀತಿಯಲ್ಲಿ

हरेक अपने दिल से पूछे हमारे याद का चार्ट ठीक है किसको आप समान भी बनाता हूँ क्योंकि ज्ञान बुलबुल हो न बाढ़ तमो प्रधान दिंदा सतो प्रधान आगली के वे उपाय नात्रे निम्मा मनसगे नीवे केड़कोली ಎಷ್ಟು ಸಮಯ ನೀವು ತಂದೆಯ ನೆನಪಿನಲ್ಲಿ ಇರ್ತೀರಿ ನಿಮ್ಮ ಯೋಗದ ಚಾರ್ಟ್ ಸರಿ ಇದೆಯೋ ಹೇಗೆ ಎಷ್ಟು ಜನರನ್ನು ನೀವು ನಿಮ್ಮ ಸಮಾನ ಮಾಡಿದ್ದೀರಿ ಏಕೆಂದರೆ ನೀವೆಲ್ಲರೂ ಜ್ಞಾನದ ಬುಲ್ಬುಲ್ ಪಕ್ಷಿಯಾಗಿದ್ದೀರಿ ಕೋಯಿ ಪ್ಯಾರೆಟ್ಸೆ ಕೋಯಿ ಕ್ಯಾಹೆ ತುಮ್ಕೋ ಕಬೂತರ್ ನಹಿ ಪ್ಯಾರೆಟ್ ಬನ್ನ ಮಕ್ಕಳಲ್ಲಿ ಕೆಲವರು ಜ್ಞಾನದ ಗಿಳಿಗಳು ಆಗಿದ್ದಾರೆ ಕೆಲವರು ಪಾರಿವಾಳ ಆಗಿದ್ದಾರೆ ಆದರೆ ಬಾಬಾ ಹೇಳ್ತಾರೆ ನೀವು ಪಾರಿವಾಳ ಆಗಬಾರದು ಗಿಳಿ ಆಗಬೇಕು ಅಂದರೆ ತಂದೆ ಹೇಳಿದ್ದನ್ನೆ ಜನರಿಗೆ ಹೇಳ್ತಾ ಹೋಗಬೇಕು अपने अंदर से पूछना बड़ा सहज है कहाँ तक हमको बाबा की याद है कहाँ तक अतीन्द्रिय सुख में रहते मनुष्य से देवता बनना है ना? मनुष्य तो मनुष्य ही है मेल अथवा फीमेल दोनों देखने में मनुष्य ही आते फिर तुम दैवी गुण धारण कर ದೇವತಾ ಬಂತೇವು ತುಮಾರೇ ಸಿವಾಯ್ ಅವ್ರ ಕೋಯಿ ದೇವತಾ ಬನೇವಾಲೆ ನಹಿ ಬಾಬಾ ಹೇಳ್ತಾರೆ ನಿಮಗೆ ನೀವೇ ನೋಡ್ಕೊಳ್ಳಿ ನೀವು ಅತೀಂದ್ರಿಯ ಸುಖದ ಅನುಭವ ಎಷ್ಟು ಮಾಡ್ತಾ ಇದ್ದೀರಿ ದೈವಿ ಗುಣಗಳನ್ನು ಎಷ್ಟು ಧಾರಣೆ ಮಾಡಿಕೊಂಡಿದ್ದೀರಿ ದೇವತೆಗಳು ಸಹ ಮನುಷ್ಯರೇ ಆದರೆ ಅವರು ದೈವೀ ಗುಣ ಸಂಪನ್ನರಾದಂತಹ ಮನುಷ್ಯರು ಯಾ ಆ ದೈವೀ ಘರನೆ ಕಾ ಭಾತಿ ಬನ್ನಿ ವಹಿ ತುಮ ದೈವೀ ಘರಾಕೆ ಹೋತೆ ಹೋ ವಹ ತುಮಾರೇ ಮೇ ರಾಗ್ವೇಷ ಕಾ ಹೋಗ ನೀವಿಲ್ಲಿ ಬಂದಿರುವುದೇ ದೈವಿ ಕುಲಕ್ಕೆ ಹೋಗುವುದಕ್ಕಾಗಿ ಮೊದಲು ನೀವು ದೇವತಾ ಕುಲದಲ್ಲಿ ಇದ್ದರೆ ದೇವತೆಗಳಾಗಿದ್ದರೆ ಆ ಜೀವನದಲ್ಲಿ ನಿಮ್ಮಲ್ಲಿ ದ್ವೇಷ ಕ್ರೋಧ ಇರ್ಷೆ ಯಾವುದೂ ಇರಲಿಲ್ಲ ಐಸೆ ದೈವಿ ಪರಿವಾರಕ ಬನ್ನಿ ಕೇಳಿಯೇ ಖೂಬ ಪುರುಷಾರ್ಥಕರ್ನ ಪಡನಾ ಬಿ ಕಾಯ್ದೆ ಅನುಸಾರಹೇ ಅಂಥ ದೈವಿ ಪರಿವಾರದ ದೇವತಾ ಆಗಲಿಕ್ಕೆ ಬಹಳಷ್ಟು ಪುರುಷಾರ್ಥ ಮಾಡಬೇಕು ಓದುವುದು ಸಹ ಕಾಯ್ದೆ ಅನುಸಾರವಾಗಿ ನಿಯಮಬದ್ಧವಾಗಿ ಓದಬೇಕು ಕವಿ ಮಿಸ್ನ ಹಿ ಕರ್ನಾಚಾಯಿ ಓದೋದನ್ನು ಯಾವತ್ತೂ ಬಿಡಬಾರದು ಬಿಮಾರ್ ಹೋ ತೋ ಬುದ್ಧಿಮೆ ಶಿವಬಾಬಾ ಕಿ ಯಾದ ಹೋ इसमें तो मुख चलाने की बात ही नहीं आत्मा जानती है हम शिव बाबा के बच्चे भले निम्पले बंदू सह ऐनू मेने वे बाबोर्ना नैनपुमता बाबा हमको ले चलने के लिए आए हैं यह प्रैक्टिस बहुत अच्छी चाहिए ಬಲ್ ಕಹಾ ಭೀ ಹೋ ಪರಂತೂ ಬಾಪಕಿ ಯಾದಮೆ ರಹು ಸದಾ ತಂದೆಯ ನೆನಪಿನಲ್ಲಿ ಇರುವ ಅಭ್ಯಾಸ ಮಾಡ್ರಿ ಎಲ್ಲಿಯೇ ಇದ್ರೂ ಸಹ ನೆನ್ಪಿಟ್ಕೊಡಿ ತಂದೆ ಬಂದಿದ್ದರೆ ಕರ್ಕೊಂಡು ಹೋಗ್ತಾರೆ ಬಾಪಾಯೇ ಹೇ ಶಾಂತಿ ಶಾಂತಿಧಾಮ್ ಸುಖಧಾಮ್ ಲೇ ಚಲನೆ ಕಿತನಾ ಸಹಜ ತಂದೆ बंदीद शांति धाम सुखधाम केर्क सहज तुकड़ोदे बहुत है जो जास्ती धारणा नहीं कर सकते अच्छा याद करो यहाँ सब बच्चे बैठे इनमें भी नंबर वार है शुभ बाबा को याद जरूर करते और संग तोड़ एक संग जोड़ने वाले तो सब होंगे और कोई की याद नहीं रहती होगी परंतु इसमें पीछाड़ी तक पुरुषार्थ करना पड़ता है बाबा हेतर जामे धारणेकोली सदा योगदे तेन माता अन्ग ಒಬ್ಬನ ನೆನಪಿನಲ್ಲಿ ಇರಬೇಕು ಈ ಪುರುಷಾರ್ಥ ನೆನಪಿನಲ್ಲಿರುವಂಥ ಪುರುಷಾರ್ಥ ಕೊನೆಯವರಿಗೂ ಮಾಡಬೇಕು ಮೆಹನತ್ ಕರ್ನಿ ಅಂದರ್ಮೆ ಏಕ್ ಶೂಬಾಬಾಕಿ ಆದರೆ ಆಂತರಿಕವಾಗಿ ಒಬ್ಬ ತಂದೆಯ ನೆನಪು ಇರಬೇಕು ಕಹ ಭಿ ಘೂಮನೆ ಫಿರ್ನೆ ಜಾತೆ ಹೋ तो भी अंदर में याद बाप की ही रहे मुख चलाने की भी दरकार नहीं रहती सहज पढ़ाई है पढ़ा तुमको आप समान बनाते हैं ऐसी अवस्था में ही तुम बच्चों को जाना है नीवेलिए प्रवास के होगरी तिरगाड़ के होगरे एलिए होदरों बड़बड़गे ಬಾಬವರ್ನ ನೆನಪು ಮಾಡ್ತಾ ಇರಿ ಮಾತನಾಡುವ ಅವಶ್ಯಕತೆ ಇಲ್ಲ ಈ ವಿದ್ಯಾಭ್ಯಾಸ ಬಹಳ ಸಹಜ ಆಗಿದೆ ಬಾಬಾ ನಿಮಗೆ ಓದಿಸಿ ನಿಮ್ಮನ್ನು ತಮ್ಮ ಸಮಾನ ಮಾಡ್ತಾ ಇದ್ದಾರೆ ತಂದೆಯ ಸಮಾನ ಆಗಿಯೇ ನೀವೆಲ್ಲರೂ ಹೋಗಬೇಕಾಗಿದೆ ಜೈಸೆ ಸತೋಪ್ರಧಾನ್ ಅವಸ್ಥೆ ಆಯ್ ಥೆ ಉಸ್ ಅವಸ್ಥಾ ಮೇಹಿ ಫಿರ್ ಹೇಗೆ ಈ ನಾಟಕದಲ್ಲಿ ಬರುವಾಗ ಸತೋಪ್ರಧಾನ ಅವಸ್ಥೆಯಲ್ಲಿ ಬಂದಿದ್ರೆ ಹಾಗೆ ಹೋಗುವಾಗಲೂ ಸಂಪೂರ್ಣ ಸತೋಪ್ರಧಾನ ಆಗಿ ಹೋಗಬೇಕು ಯಿತ್ತನಾ ಸಹಜ ಹೈ ಸಮರ್ ಕಾ ಕಾಮ ಕಾಜ್ ಕರ್ತೆ चलते फिरते अपने को फूल बनाना है जांच करनी है हमारे में कोई गड़बड़ तो नहीं बाबा एडतरे ई ज्ञान तिलकोळिक्कू सहजै इदे तिळसलिककू सहजै इदे मने या केलसा कार्यं माडूवागा ओडाडूवागा ನಡೆडाडूवागा नेन पिटकोळी नानू हुवाग नीदे रीतिया को नोड़को बेको। हीरे का दृष्टांत भी बहुत अच्छा है अपनी जांच करने के लिए तुम खुद ही मैग्निफाई ग्लास हो तो अपनी जांच करनी है मेरे में देह अभिमान रिंचक भी तो नहीं है बाबा हेतर नहीं वज्र आगता ಈ ವಜ್ರದಲ್ಲಿ ಯಾವುದೇ ರೀತಿಯ ದೋಷ ಕಲೆಗಳು ಇಲ್ಲ ತಾನೆ ಅಂತ ನೀವೇ ನೋಡ್ಕೋಬೇಕು ನೀವೇ ಮ್ಯಾಗ್ನಿಫೈ ಗ್ಲಾಸ್ ಆಗಬೇಕು ಮತ್ತು ನಿಮ್ಮ ಪರೀಕ್ಷೆಯನ್ನು ನೀವೇ ಮಾಡ್ಕೋಬೇಕು ನಿಮ್ಮಲ್ಲಿ ದೇಹ ಅಭಿಮಾನ ಇದೆಯೋ ಹೇಗೆ ಅಂತಲೂ ನೋಡ್ಕೋಬೇಕು ಅಂಶ ಮಾತ್ರನೂ ದೇಹ ಅಭಿಮಾನ ನಿಮ್ಮಲ್ಲಿ ಇಲ್ಲ ತಾನೇ ಅಂತ ನೋಡ್ಕೋಬೇಕು ಬಲ ಇಸ್ ಸಮಯ ಸಬ್ ಪುರುಷಾರ್ಥಿಯೇ ಪರಂತು ಏಮ್ ಆಬ್ಜೆಕ್ಟು ತೋ ಸಾಮೇಹೇನಾ ಈ ಸಮಯದಲ್ಲಿ ಎಲ್ಲರೂ ಪುರುಷಾರ್ಥಿಗಳೇ ಆದರೆ ಎಲ್ಲರ ಮುಂದೆನೂ ಗುರಿ ಹಾಗೂ ಉದ್ದೇಶ ಸ್ಪಷ್ಟವಾಗಿ ಇದೆ ತಾನೆ ತುಮೆ ಸಬ್ ಕೋ ಪೈಗಾಮೇನ ಬಾಬಾನೇ ಕಹಾಥಾ ಅಖಬಾರ್ ಮೇ ಭಲ್ ಖರ್ಚಾ ಹೋ ಯ ಪೈಗಾಮ್ ಸಬ್ ಕೋ ಮಿಲ್ಜಾಯ್ ಬಾಬಾ ಆಗಾಗ ಹೇಳ್ತಾ ಇದ್ರೂ ಪತ್ರಿಕೆಯಲ್ಲಿ ಈ ಸಂದೇಶವನ್ನು ಹಾಕ್ರಿ ಬಲೆ ಖರ್ಚಾದರೂ ಪರವಾಗಿಲ್ಲ ದುಡ್ಡು ಕೊಟ್ಟಾದರೂ ಪತ್ರಿಕೆಗಳಲ್ಲಿ ಈ ಸಂದೇಶ ಬರಬೇಕು ಅಂತ ಬೋಲೋ ಏಕ ಬಾಪ ಕೋ ಯಾದ್ ಕರೋ ತೋ ವಿಕರ್ಮ ವಿನಾಶ್ ಹೋಜಾಯ ಅವ್ರು ಪವಿತ್ರ ಬಂದಾಯಂಗೆ ಜ್ಞಾನದ ಸಾರವನ್ನು ಪತ್ರಿಕೆಯಲ್ಲಿ ಹಾಕ್ರಿ ಒಬ್ಬ ಪರಮಾತ್ಮನ ನೆನಪಿನಿಂದ ವಿಕರ್ಮಗಳು ವಿನಾಶ ಆಗ್ತವೆ ಮತ್ತು ತಾವೆಲ್ಲ ಆತ್ಮರು ಪವಿತ್ರ ಆಗ್ತಿರಿ ಅಂತ ಹಾಕ್ರಿ ಬರೆದು ಕೊಡಬೇಕು ಅಂತ ಹೇಳ್ತಾರೆ ಬಾಬು ಅಭಿ ಕೊಯಿ ಪವಿತ್ರನೀ ಬಾಪ್ನೆ ಸಮೇ ಪವಿತ್ರ ಆತ್ಮಯೇ ಹೋತಿ ಹೇ ನಯಿ ದುನಿಯಾ ಈ ಪ್ರಪಂಚದಲ್ಲಿ ಈಗ ಒಬ್ಬರು ಪವಿತ್ರ ಆತ್ಮ ಇಲ್ಲ ಅಂತ ಹೇಳ್ತಾರೆ ಬಾಬು ಪವಿತ್ರರು ಹೊಸ ಜಗತ್ತಿನಲ್ಲಿ ಇರ್ತಾರೆ ಪುರಾಣಿ ದುನಿಯಾ ಅಪವಿತ್ರ यहाँ एक भी पवित्र हो न सके आत्मा जब पवित्र बन जाती तो फिर पुराना शरीर छोड़ देती है छोड़ना ही है यह हल प्रपंच अंदर अपवित्र प्रपंच इले पवित्र आत्मा इला अंतर बाबा आत्मा संपूर्ण पवित्र आते आग ये हलय ಅಪವಿತ್ರ ದೇಹವನ್ನು ಬಿಟ್ಟು ಹೋಗ್ತದೆ ಯಾದ ಕರ್ತೆ ಕರ್ತೆ ತುಮಾರಿ ಆತ್ಮ ಏಕದ್ ಪವಿತ್ರ ಬಂದಿ ನೆನಪು ಮಾಡ್ತಾ ಮಾಡ್ತಾ ನೀವು ಆತ್ಮ ಪವಿತ್ರ ಆಗಿಬಿಡ್ತೀರಿ ಶಾಂತಿಧಾಮ್ ಸೇ ಹಮ್ ಏಕದ್ ಪವಿತ್ರ ಆತ್ಮ ಆಯಿ ಫಿರ್ ಗರ್ಭ ಮಹಲ್ ಮೇ ಬೈಠಿ ಶಾಂತಿಧಾಮದಿಂದ ನಾವು ಪವಿತ್ರ ಆತ್ಮ ಆಗಿನೇ ಬಂದಿದ್ವಿ ನಂತರ ಗರ್ಭ ಅರಮನೆಯಲ್ಲಿ ಹೋಗಿ ಕುಳಿತಿದ್ವಿ ಪಿರಿತನಾ ಪಾಠ ಬಜಾಯ ನಂತರ ದೇವತಾ ಜನ್ಮವನ್ನು ಪಡೆದು ಅನೇಕ ಜನ್ಮಗಳವರೆಗೆ ಪಾತ್ರ ಮಾಡಿದ್ವಿ ಅಬ್ ಚಕ್ರ ಪೂರಾಕೀಯ ತುಮಾತ್ಮ ಜಾಯಂಗಿ ಅಪ್ನೆ ಘರ್ ಈಗ ಈ ಚಕ್ರ ನಾವು ಮುಗಿಸಿದ್ದೇವೆ मर वापस मनेगे हम बे वहाँ से फिर सुखधाम में आएंगे अली मत ना सुख धाम के बरती वहाँ गर्भ महल होता है फिर भी पुरुषार्थ करना है ऊंच पद पाने के लिए यह पढ़ाई है मदल शांति धाम के होगी न गर्भ ले ಬರಬೇಕಾಗಿದೆ ಅದಕ್ಕಾಗಿಯೇ ನಾವು ಪುರುಷಾರ್ಥ ಮಾಡಬೇಕು ಉನ್ನತ ಪದವಿಗಾಗಿ ಓದಬೇಕು ಅಭಿ ನರ್ಕ ವೇಶ್ಯಾಲಯ ವಿನಾಶ ಶಿವಾಲಯ ಸ್ಥಾಪನ್ ಹೋರಹೆ ಈಗ ಈ ನರ್ಕ ಸಮಾನವಾದಂತಹ ವೇಶ್ಯಾಲಯ ಆಗಿರುವಂತಹ ಜಗತ್ತು ವಿನಾಶ ಆಗಿ ಇದೇ ಸೃಷ್ಟಿಯಲ್ಲಿ शिवालय द्थापने आगते दे सबको वापिस जाना है नाटक मुगल वापस होगले बेको तुम समझते हो हम यह शरीर छोड़ जाकर नई दुनिया में प्रिंस प्रिंसेज बनेंगे कोई समझेंगे हम प्रजा में चले जाएंगे इसमें बिल्कुल लाइन क्लियर हो एक बाप की याद रहे और कुछ भी याद न आए इसको कहा जाता है पवित्र बेगर शरीर भी याद न रहे ना हल शरीर बिट नविष्यदे राजकुमार राजकुमारियाने प्रतियोगी ಅವರ ಪದವಿ ಏನು ಅಂತ ಗೊತ್ತಾಗ್ತದೆ ಆದರೆ ದೇಹ ಬಿಟ್ಟು ಹೋಗುವಾಗ ಕೇವಲ ತಂದೆಯ ನೆನಪು ಮಾತ್ರ ಇರಬೇಕು ಆ ಸ್ಥಿತಿಗೆ ಹೇಳಲಾಗ್ತದೆ ಸಂಪೂರ್ಣ ಪವಿತ್ರ ಆಗೋದು ಸಂಪೂರ್ಣ ಬೆಗ್ಗರ್ ಅಂದರೆ ವೈರಾಗ್ಯದಿಂದ ಇರುವುದು ಸಂಪೂರ್ಣ ವೈರಾಗಿ ಸಂಪೂರ್ಣ ಪವಿತ್ರ ಆತ್ಮ ಆಗಿ ಹೋಗಬೇಕು ಯಹ್ತೋ ಪುರಾಣ ಚೀಚಿ ಶರೀರ ಯಹ ಜಿತೇಜಿ ಮರ್ನಾ ಯ ಬುದ್ಧಿಮೆ ಮೇರಹ ನಾಯ್ ಕೊನೆಗೆ ದೇಹ ಬಿಡುವಾಗ ಈ ದೇಹದ ಮೇಲೇನೂ ಮೋಹ ಅಥವಾ ಪ್ರೀತಿ ಇರಬಾರದು ಇದು ಕೊಳಕಾದ ಶರೀರ ಇದನ್ನು ನಾವು ಈಗದಿಂದಲೇ ಮರಿಬೇಕು ಬದುಕಿರುವಾಗಲೇ ಸಾಯುವುದನ್ನು ಕಲಿಬೇಕು ಅಭಿ ಹಮ್ಕೋ ವಾಪಸ್ ಘರ್ ಜಾನಾಯ ಅಪ್ನೆ ಘರ್ಕೋ ಭೂಲ್ ಗಯಥೆ ಅಬ್ ಫಿರ್ ಬಾಪನೆ ಯಾದದಿಲ್ಲ ಈಗ ನಾವು ಮನೆಗೆ ವಾಪಸ್ ಹೋಗಬೇಕಾಗಿದೆ ಆ ಮನೆಯನ್ನು ನಾವು ಮರ್ತಿದ್ವಿ ತಂದೆ ಬಂದು ಅದನ್ನು ನೆನಪು ಮಾಡಿ ಕೊಡ್ತಾ ಇದ್ದಾರೆ ನಾಟಕ ಪೂರಾ ಹೋತಾ ಬಾಪ್ ಸಮ ವಾನಸ್ಥಿ ಈ ನಾಟಕನು ಮುಗಿಯಲಿದೆ ತಂದೆ ಹೇಳ್ತಾ ಇದ್ದಾರೆ ನೀವೆಲ್ಲರೂ ವಾನಪ್ರಸ್ಥ ಅವಸ್ಥೆಯಲ್ಲಿ ಇದ್ದೀರಿ ಸಾರೇ ವಿಶ್ವ ಮೇ ಜೋ ಭಿ ಮನುಷ್ಯ ಹೇ ಸಬ್ ಕಿ ಇಸ್ ಸಮ ಸಮಯ ವಾನಪ್ರಸ್ಥ ಅವಸ್ಥಾ ಹೇ ಅಲ್ಲ ವಿಶ್ವದಲ್ಲಿ ಇರೋರೆಲ್ಲರೂ ಸಹ ಈಗ ವಾನಪ್ರಸ್ಥ ಸ್ಥಿತಿಯಲ್ಲಿ ಇದ್ದಾರೆ ಅಂತ ಬಾಬಾ ತಿಳಿಸ್ತಾ ಇದ್ದಾರೆ ಮೈ ಆಯಾ ಹೂ ಸಭಿ ಆತ್ಮಾ ಒಂಕೋ ವಾಣಿ ಸೆ ಪರೇ ಜಾತ ಬಾಪ್ ಕಹತೆ ಅಭಿ ತುಮ್ ಛೋಟೆ ಬಡೇ ಸಬ್ ಕಿ ವಾನಪ್ರಸ್ಥ ಅವಸ್ಥಾ ಐ ಬಾಬಾ ಹೇಳ್ತಾರೆ ಇಡೀ ವಿಶ್ವದಲ್ಲಿ ಇರುವಂತಹ ಎಲ್ಲ ಆತ್ಮರು ಸಹ ಈಗ ವಾನಪ್ರಸ್ಥ ಅವಸ್ಥೆಯಲ್ಲಿ ಇದ್ದಾರೆ ವಾನಪ್ರಸ್ಥ ಕಿಸ್ಕೋ ಕಹ ಜಾತ ಯಹ್ ಭಿ ತುಮ್ ಜಾನ್ತೆ ನಹಿ ಥೆ ಸಭಿ ಆತ್ಮಾವು ಕೋ ವಾಣಿ ಸೆ ಪರೇ ಲೇ ಜಾತ ವಾನಪ್ರಸ್ಥ ಅಂದರೆ ಏನು ಅನ್ನೋದು ಸಹ ನಿಮಗೆ ಗೊತ್ತಿರಲಿಲ್ಲ यह बात वानप्रस्थ अंद वाणिया दूर हो ऐसे दू। ही जाकर गुरु करते थे तुम लौकी गुरुओं द्वारा आधा कल्प पुरुषार्थ करते आए परंतु ज्ञान कोई भी नहीं था लौकिक दी वान्रस्थि अंदर अरव ನಂತರ ಮನುಷ್ಯರು ಹೋಗಿ ಗುರುಗಳ ಹತ್ತಿರ ದೀಕ್ಷೆ ತಗೊಳ್ತಾರೆ ಗುರುಕುಲದಲ್ಲಿ ವಾಸ ಮಾಡ್ತಾರೆ ನೀವು ಆ ಥರ ಅರ್ಧಾಕಲ್ಪದಿಂದ ಲೌಕಿಕ ಗುರುಗಳಿಂದ ಸಾಕಷ್ಟು ಕೇಳಿದ್ದೀರಿ ಆದರೆ ಸತ್ಯ ಜ್ಞಾನ ನಿಮಗೆ ಸಿಕ್ಕಿರಲಿಲ್ಲ ಬಾಪ್ ಖುದ್ ಕಹತೆ ತುಮ್ ಛೋಟೆ ಬಡೆ ಸಬ್ ಕಿ ವಾನಪ್ರಸ್ಥ ಅವಸ್ಥಾ ಮುಕ್ತಿ ತೋ ಸಬ್ ಕೋ ಮಿಲ್ನೀಹೆ ಛೋಟೆ ಸಬ್ ಖತಮ್ ಹೋ ಜಾಯಿ ಬಾಬಾ ಹೇಳ್ತಾರೆ ಮುಕ್ತಿಯಂತೂ ಎಲ್ಲರಿಗೂ ಸಿಗಲಿದೆ ಕೊನೆ ಸಮಯದಲ್ಲಿ ಚಿಕ್ಕ ವಯಸ್ಸಿನವರು ದೊಡ್ಡವರು ಯುವಕರು ಮಕ್ಕಳು ಎಲ್ಲರೂ ಹೋಗಬೇಕು बापाया है सबको घर ले जाने इसमें तो बच्चों को बहुत खुशी होनी चाहिए यहाँ दुख भासता है इसलिए अपने घर स्वीट होम को याद करते मने के हम बे जन दुख निमगे खुशी आगे इल दुख नोड़ नहींती ನಮ್ಮ ಮಧುರ ಮನೆಗೆ ನಾವು ಹೋಗಬೇಕು ಅಂತ ಆ ಮಧುರ ಮನೆಯನ್ನು ಮಾಡ್ತೀರಿ ಗರ್ ಜಾನ ಚಾಹತೇ ಹೇ ಪರಂತು ಅಕಲ್ ತೋ ಹೇನಿ ಕಹತೇ ಹೇ ಹಮ್ ಆತ್ಮಾ ಉಂಕೋ ಅಬ್ ಶಾಂತಿ ಚಾಯಿ ಲೌಕಿಕದಲ್ಲೂ ಸಹ ಕೆಲವರಿಗೆ ಶಾಂತಿ ಬೇಕಾಗಿದೆ ಕೆಲವ್ರು ಹೇಳ್ತಾರೆ ನಮಗೆ ಸಾಕಾಗಿದೆ ನಾವು ವಾಪಸ್ ಹೋಗಬೇಕು ಮುಕ್ತಿಗೆ ಹೋಗಬೇಕು ಅಂತ ಆದರೆ ಹೋಗುವ ಮಾರ್ಗ ಗೊತ್ತಿಲ್ಲ ಉಪಾಯ ಗೊತ್ತಿಲ್ಲ ಅಂತ ಹೇಳ್ತಾರೆ ಬಾಬು ಬಾಬ್ ಕಹತೆ ಕಿತ್ತನೆ ಸಮಯ ಕೇಳಿಯೇ ಚಾಹಿ ಯಹಾತೋ ಹರೇಕೋ ಅಪನಾ ಅಪನಾ ಪಾರ್ಟ್ ಬಜಾನಾಹೇ ಅನೇಕರು ಕೇಳ್ತಾರೆ ನಮಗೆ ಶಾಂತಿ ಬೇಕು ಅಂತ ಬಾಬಾ ಕೇಳ್ತಿದ್ದಾರೆ ಎಷ್ಟು ಸಮಯಕ್ಕಾಗಿ ಬೇಕು ಇಲ್ಲಿ ಪ್ರತಿಯೊಬ್ಬರು ತಮ್ಮ ತಮ್ಮ ಪಾತ್ರ ಮಾಡಲೇಬೇಕು ನಾಟಕದಲ್ಲಿ ಬಂದು ಪಾತ್ರ ಮಾಡುವ ಮೊದಲು ಶಾಂತಿಧಾಮದ ಶಾಂತಿಯನ್ನು ಎಲ್ಲರೂ ಅನುಭವ ಮಾಡ್ತಾರೆ ಯಾಹ ಕೋಯಿ ಶಾಂತ ತೋಡೆ ಈ ರಹಸಕ್ತೆ ಈ ಜಗತ್ತಿಗೆ ಬಂದ ನಂತರ ಸಾಕಾರ ಲೋಕದಲ್ಲಿ ಸಂಪೂರ್ಣ ಶಾಂತಿಯಲ್ಲಿ ಇರೋದಕ್ಕೆ ಆಗೋದಿಲ್ಲ आधा कल्प इन गुरुओं ने तुमसे बहुत मेहनत कराई मेहनत करते भटकते भटकते और ही अशांत बन पड़े अब जो शांति धाम का मालिक है वह आकर सभी को वापस ले जाते पढ़ाते गुरुगणों निमिंदा साकष्टु परिश्रमा मारसी दरे भक्ति मारसी दरे ಯಾತ್ರೆ ಮಾಡಿಸಿದ್ದಾರೆ ಗುರುಗಳ ಮತದಿಂದ ನೀವು ಅಲ್ದಾಡಿ ಅಲ್ದಾಡಿ ಸುಸ್ತಾಗಿದ್ದೀರಿ ಅಶಾಂತಿಯಲ್ಲಿ ಇದ್ರಿ ಈಗ ಶಾಂತಿಧಾಮದ ಮಾಲೀಕ ಬಂದು ಎಲ್ಲರನ್ನೂ ಶಾಂತಿಧಾಮಕ್ಕೆ ಕರ್ಕೊಂಡು ಹೋಗ್ತಾನೆ ಅದಕ್ಕಾಗಿಯೇ ಓದಿಸ್ತಾ ಇದ್ದಾನೆ ಭಕ್ತಿ ಕರ್ತೆಯೇ ನಿರ್ವಾಣ ಧಾಮ ಮೇ ಜಾನೆ ಕೇಳಿ ಮುಕ್ತಿ ಕೇಳಿ ಯಹ ಕಭಿ ಕಿಸ್ಕೆ ದಿಲ್ಮೆ ನಹಿ ಆಯೇಗ ಕಿ ಹಮ್ ಸುಖ ಧಾಮ್ ಮೇ ಜಾಯ್ ಭಕ್ತಿ ಮಾಡೋದು ಮುಕ್ತಿಗಾಗಿ ಆದರೆ ಯಾರಿಗೂ ಗೊತ್ತಿಲ್ಲ ಮುಕ್ತಿಗೆ ಕರ್ಕೊಂಡು ಹೋಗೋರು ಯಾರು ಜೀವನ್ ಮುಕ್ತಿ ಅಂದರೆ ಏನು ಯಾರು ನಮ್ಮನ್ನು ಸುಖ ಕರ್ಕೊಂಡು ಹೋಗ್ತಾರೆ ಈ ವಿಚಾರ ಯಾರಿಗೂ ಗೊತ್ತಿಲ್ಲ मुक्तियां जीवन मुक्ति श्रेष्ठ आगे अंत गल वान प्रस्थ में जाने के लिए पुरुषार्थ करते तुम तो पुरुषार्थ करते हो धाम में जाने के लिए जानते हो पहले वाणी से परे अवस्था जरूर चाहिए नहीं मदल वाणी यूर हे ಅಂದರೆ ಪರಮಧಾಮಕ್ಕೆ ಹೋಗಲು ಪುರುಷಾರ್ಥ ಮಾಡ್ತೀರಿ ನಂತರ ಸುಖಧಾಮಕ್ಕೆ ಬರುವ ಪುರುಷಾರ್ಥನೂ ಮಾಡ್ತೀರಿ ಪರಮಧಾಮಕ್ಕೆ ಶಿಕ್ಷಾರಹಿತವಾಗಿ ಹೋಗುವ ಪುರುಷಾರ್ಥ ಮಾಡ್ತೀರಿ ನಂತರ ಸುಖಧಾಮದಲ್ಲಿ ಒಳ್ಳೆ ಪದವಿಗಾಗಿ ಪುರುಷಾರ್ಥ ಮಾಡ್ತೀರಿ ಭಗವಾನ್ ಪ್ರಾಮಿಸ್ ಕರ್ತೆ ಬಚ್ಚೋಸಿ मैं तुम बच्चों को अपने घर ले जाऊंगा, जिसके लिए तुमने आधा कल्प भक्ति की है अब श्रीमत पर चलेंगे तो मुक्ति जीवन मुक्ति में चलेंगे नहीं तो शांति धाम तो सबको जाना ही है रामानुसार, पसंद करो ना करो मैं आया हूँ सबको वापस वापिस ले चलने ಬಾಬಾ ಹೇಳ್ತಾರೆ ಅರ್ಧ ಕಲ್ಪದಿಂದ ಯಾವುದಕ್ಕಾಗಿ ಭಕ್ತಿ ಮಾಡಿದರೆ ಆ ಒಂದು ಮುಕ್ತಿ ಜೀವನ್ ಮುಕ್ತಿಯನ್ನು ಕೊಡೋದಕ್ಕಾಗಿಯೇ ನಾನು ಬಂದಿದ್ದೇನೆ ಎಲ್ಲರೂ ವಾಪಸ್ ಹೋಗಲೇಬೇಕು ಅವರಿಗೆ ಇಷ್ಟ ಇರಲಿ ಅಥವಾ ಇಲ್ಲದೇ ಇರಲಿ ನಾನು ಎಲ್ಲರನ್ನು ಕರ್ಕೊಂಡು ಹೋಗ್ತೀನಿ ಜಬರ್ದಸ್ತಿ ಬಿ हिसाब किताब चुगतू कराए ले चलूँगा तुम सत्युग् में जाते हो बाकी सब वाणी से परे शांति धाम में रहते पुरुषार्थ मादेरू सह शिक्षे को इंदा अपर ाचार्न तीर से कर्कोगी सत्युग् में तुम जाते हो बाकी सब वाणी से परे शांति धाम में रहते छोड़ेंगे कोई को भी नहीं मुद्दे सत्ययुग के हती उवरे शांति धाम नानबर बिड़ोदू कर्क हिस्सा ड्रामा में पार्ट ही ऐसा है इसलिए अपनी कमाई करके चलना है। ಮತ್ತು ಪದವಿ ಅಚ್ಚಾ ಮಿಲೇಗ ನಾಟಕದಲ್ಲಿ ನನ್ನ ಪಾತ್ರನೇ ಈ ಥರ ಇದೆ ಆದ್ದರಿಂದ ಮೊದಲೇ ನೀವು ಸಂಪಾದನೆ ಮಾಡಿಕೊಂಡು ಒಳ್ಳೆ ಪುರುಷಾರ್ಥ ಮಾಡಿ ಒಳ್ಳೆಯ ಪದವಿಯನ್ನು ಪಡ್ಕೊಳ್ಳಿ ಇಲ್ಲಿ ಪುರುಷಾರ್ಥ ಮಾಡಿದರೆ ಭವಿಷ್ಯದಲ್ಲಿ ನಿಮಗೆ ಒಳ್ಳೆಯ ಪದವಿ ಸಿಗುವುದು ಪಿಚಾಡಿಮೆ ಆನೆ ವಾಲೆ ಕ್ಯಾ ಸುಖ ಪಾಯಂಗೇ ಬಾಪ ಕಹತೆ ಸಬ್ಕೋ ಆ ಜರೂರೇ ಶರೀರೋಕೋ ಆಗ್ ಲಗಾಯ ಬಾಕಿ ಸಬ್ ಆತ್ಮಾಂಕೋ ಲೆ ನಾಟಕದಲ್ಲಿ ಕೊನೆ ಕೊನೆಗೆ ಬರೋರಿಗೆ ಏನು ಸುಖ ಸಿಗ್ತದೆ ನಿಮಗಾದರೆ ನಾಟಕದಲ್ಲಿ ಮುಕ್ಕಾಲು ಭಾಗ ಸುಖ ಸಿಗ್ತದೆ ಅದಕ್ಕಾಗಿ ಬಾಬಾ ಹೇಳ್ತಾರೆ ಅಂತಹ ಸುಖಧಾಮಕ್ಕೆ ಹೋಗುವ ಪುರುಷಾರ್ಥ ಮಾಡಿರಿ ನಾಟಕದಲ್ಲಿ ಎಲ್ಲರೂ ಸಹ ಬರಲೇಬೇಕು ಕೊನೆಗೆ ಎಲ್ಲರ ಶರೀರಗಳಿಗೆ ಬೆಂಕಿ ಹಚ್ಚಿ ನಾನು ಆತ್ಮರನ್ನು ಕರ್ಕೊಂಡು ಹೋಗ್ತೀನಿ ಆತ್ಮಕೋಹಿ ಮೇರೆ ಸಾಥ ಸಾಥ ಚನ್ನಹೆ ವಿನಾಶದ ಜ್ವಾಲೆಯಲ್ಲಿ ಎಲ್ಲರ ದೇಹಗಳು ಸುಟ್ಟೋಗ್ತವೆ ಆತ್ಮರು ಪವಿತ್ರ ಆಗಿ ತಂದೆಯ ಜೊತೆಗೆ ಮನೆಗೆ ಹೋಗಿಬಿಡ್ತಾರೆ ಮೇರಿ ಮತ ಪರ್ ಸರ್ವಗುಣ ಸಂಪನ್ನ ಸೋಲಾ ಕಲಾ ಸಂಪೂರ್ಣ ಬನೆಗೆ ತೋ ಪದ ಭಿ ಅಚ್ಚಾ ಮಿಲೆಗ ತುಮನೆ ಬುಲಾಯ ಕಿ ಆಕರ್ ಹಂಸಕೋ ಮೌತ ದೋ ಅಬ್ಬ ಮೌತ್ ಕಿ ಆಯಾ ಬಚ್ಚನ ಕಿಸ್ಕೋ ಭಿ ನಹಿ ನೀವೇ ಕರೆದಿದ್ರಿ ಏ ಭಗವಂತ ಬಂದು ನಮ್ಮನ್ನು ಕರ್ಕೊಂಡು ಹೋಗು ಅಂತ ಅಂದರೆ ನಮಗೆ ಮರಣ ಕೊಡು ಅಂತ ಕೇಳಿದ್ರಿ ಈಗ ಮರಣ ಬಂದಿದೆ ಇದರಿಂದ ಯಾರೂ ಉಳಿಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ ಬಾ ಚೀಚಿ ತೋ ರಹನೇ ನಹಿ ಇಸ್ ಚೀಚಿ ದುನಿಯಾ ಸೆ ತುಮಕೋ ವಾಪಿಸ್ಲೇ ಚಲೂಂಗ ತುಮಾರಾ ಯಾದಗಾರ ದಿಲ್ವಾಡಾ ಮಂದಿರ್ ಖಡಾ ಹೇ ದೇನೆ ಕಾ ಮಂದಿರ್ ಆದಿದೇವ್ ಭೀ ಬೆಟ್ಟ ಹೈ ಪ್ರಪಂಚದಿಂದ ಎಲ್ಲರನ್ನೂ ಕರ್ಕೊಂಡೋಗ್ತೀನಿ ಇನ್ನು ಮೌಂಟ್ ಅಬು ನಿಮ್ಮ ಒಂದು ಸ್ಮಾರಕ ಇದೆ ಆ ಮಂದಿರದ ಹೆಸರಾಗಿದೆ ದಿಲ್ವಾಡ ಮಂದಿರ್ ಅದರಲ್ಲಿ ಹೃದಯವನ್ನು ಆಕರ್ಷಣೆ ಮಾಡುವಂತಹ ಪರಮಾತ್ಮನೂ ಇದ್ದಾನೆ ಆದಿದೇವ ಬ್ರಹ್ಮ ಬಾಬನು ಇದ್ದಾರೆ ಬಾಪ್ ದಾದಾ ದೋನೋ ಹೇ ಇನ್ಕೆ ಶರೀರ್ ಮೇ ಬಾಬಾ ವಿರಾಜಮಾನ ಬಲೆ ನಿರಾಕಾರ ಶಿವನನ್ನು ಅವರು ತೋರಿಸಿಲ್ಲ ಆದಿದೇವನಿಗೆ ತೋರಿಸಿದ್ದಾರಂದರೆ ಅವನ ದೇಹದಲ್ಲಿ ಯಾರಿದ್ದಾರೆ ನಿರಾಕಾರ ಶಿವ್ ಇದ್ದಾರೆ ಆದಿದೇವ ಅಂದ್ರೇ ಬಾಪ್ ದಾದಾ ಅಂತ ಹೇಳ್ತಾರೆ ಬಾಬು ಮಹಾ ಜಾತೆ ಹೋತೋ ಆದಿದೇವ್ಕೋ ಕೋ ಹೋ ತುಮಾರಿ ಆತ್ಮ ಜಾಂತೀಹೇ ತೋ ಬಾಪ್ ದಾದಾ ಬೈಠೆಹೇ ಆ ಮಂದಿರದಲ್ಲಿ ನೀವು ಆದಿದೇವನ ಮೂರ್ತಿ ನೋಡ್ತೀರಿ ಆಗ ನಿಮಗೆ ತಿಳಿತದೆ ಒಂದೇ ದೇಹದಲ್ಲಿ ಇಬ್ಬರೂ ಇರ್ತಾರೆ ಅಂತ ಅದು ಬಾಪ್ ದಾದಾರವರ ಸ್ಮಾರಕ ಆಗಿದೆ ಅಂತ ನಿಮಗೆ ಮಾತ್ರ ಅರ್ಥ ಆಗ್ತದೆ ಆದಿದೇವ ಅಂದ್ರೇ ಬ್ರಹ್ಮ ಬಾಬಾ ಬ್ರಹ್ಮ ಬಾಬಾ ಅಂದ್ರೇ ಯಾರ ದೇಹದಲ್ಲಿ ನಿರಾಕಾರ ಪರಮಾತ್ಮ ಪ್ರವೇಶ ಆಗಿರ್ತಾರೆ ಅವರೇ ಆದಿದೇವ ಒಂದೇ ದೇಹದಲ್ಲಿ ಇಬ್ಬರು कंबाइन रूप दल इतरे अंत बाबा तलिसता इस समय जो तुम पाट बजा रहे हो उसकी निशानी यादगार खड़ा है महारथी घोड़े सवार प्यादे भी है वह है जड़ यह है चैतन्य ऊपर में वैकुंठ भी है तुम मॉडल देखकर आते हो कैसा दिलवाड़ा मंदिर है ತೋ ಜಾನ್ತೇ ಹೋ ಕಲ್ಪ ಕಲ್ಪ ಯಹ ಮಂದಿರ್ ಬಂತ ಹೇ ಐಸಾ ಹಿ ಜೋ ತುಮ್ ಜಾಕರ್ ದೇಖೆಂಗೆ ಬಾಬಾ ಹೇಳ್ತಾರೆ ಚೈತನ್ಯದಲ್ಲಿನು ನೀವು ಆಬೂ ಪರ್ವತದಲ್ಲಿ ವಾಸ ಮಾಡ್ತಾ ಇದ್ದೀರಿ ಪುರುಷಾರ್ಥ ಮಾಡ್ತಾ ಇದ್ದೀರಿ ನಿಮ್ಮದೇ ಜಡ ಯಾದಗಾರ್ ಏನಿದೆ ಜಡ ಮಂದಿರ ಅದೇ ಸ್ಥಳದಲ್ಲಿ ಇದೆ ಎಷ್ಟು ಬಹು ನಿಮ್ಮ ಸ್ಮಾರಕವನ್ನು ನಿರ್ಮಾಣ ಮಾಡಿದ್ದಾರೆ ಮೂಜ ಪಡತೆ ಪಾಡಿಯ ಆದಿ यह ख्यालात करने नहीं चाहिए अभी तो ಅಭಿ ತೋ ಸ್ವರ್ಗ ಭೀ वह ವಹ आएगा ಬಾಬಾ ಹೇಳ್ತಾರೆ ಕಲ್ಪ ಕಲ್ಪಕೋ ಈ ದಿಲ್ವಾಡ ಮಂದಿರ ಮತ್ತೆ ಸ್ಥಾಪನೆ ಆಗ್ತದೆ ಅಂತ ಕೆಲವರಿಗೆ ಪ್ರಶ್ನೆ ಬರ್ತದೆ ವಿನಾಶದ ಸಮಯದಲ್ಲಿ ಈ ಪರ್ವತಗಳು ಈ ಭೂಮಿ ಎಲ್ಲನೂ ಅಲಗಾಡ್ತದೆ ಎಲ್ಲ ವಿನಾಶ ಆಗ್ತದೆ ಮತ್ತೆ ಆ ದೇವಸ್ಥಾನ ಹೇಗೆ ನಿರ್ಮಾಣ ಮಾಡ್ತಾರೆ ಅಂತ ಬಾಬಾ ಹೇಳ್ತಾರೆ ಆ ಪ್ರಶ್ನೆನೇ ಬರಬಾರದು ಈಗ ಸ್ವರ್ಗ ಅನ್ನೋದು ಇಲ್ಲ ಆದರೆ ಅದು ಸ್ಥಾಪನೆ ಆಗೇ ಆಗ್ತದೆ ಅನ್ನೋದು ನಿಮಗೆ ನಿಶ್ಚಯ ಇದೆ ಹೇಗೆ ಈಗ ಇಲ್ಲದೆ ಇರುವಂಥ ಸ್ವರ್ಗ ಮುಂದೆ ಸ್ಥಾಪನೆ ಆಗ್ತದೆ ಅಂತ ನಿಮಗೆ ನಿಶ್ಚಯ ಇದೆಯೋ ಹಾಗೆ ಮುಂದಿನ ಕಲ್ಪದಲ್ಲಿ ಮತ್ತೆ ಈ ದಿಲ್ವಾಡ ಮಂದಿರವೂ ಸಹ ಅದೇ ಥರ ಸ್ಥಾಪನೆ ಆಗ್ತದೆ ಇಸ್ಮೆ ಮುಂಜನೇಕೆ ದರ್ಕಾರ ನಹಿ ಕೋಯಿ ಕೋಯಿ ಉಲ್ಝನ್ಮೆ ಆಕರ್ ಪಢಾಯಿ ಛೋಡ್ದೇತೇ ಇದರಲ್ಲಿ ಸಂಶಯನೇ ಬರಬಾರದು ಅಂತ ಹೇಳ್ತಾರೆ ಬಾಬು ಆದರೆ ಕೆಲವರು ಈ ಸಂಶಯಕ್ಕೆ ಒಳಗಾಗಿ ಗೊಂದಲಕ್ಕೆ ಒಳಗಾಗಿ ಕಲಿಯೋದನ್ನೇ ಬಿಟ್ಟು ಹೋಗ್ತಾರೆ ವಹ ಸಬ್ ಕುಮನ ಬನ್ನೆಂಗಿ ವಹ ದುನಿಯಾ ಹಿ ಸತೋ ಸತೋಪ್ರಧಾನ ಹೋಗಿ ವಹಕ್ಕೆ ಫಲ್ ಫೂಲ್ ಆದಿ ಸಬ್ ಕರತೆ ಶುಭಿ ರಸ ಪೀತೇ ಸೂಕ್ಷ್ಮವತನ್ ಮೂಲವತನ್ ಮೇತೋ ಯ ಕು ಬಾಕಿ ಯ ಸಬ್ ಹೇ ವೈಕುಂಠ ಮೇ ವರ್ಲ್ಡ್ ಕಿ ಹಿಸ್ಟ್ರಿ ಜೋಗ್ರಫಿ ರಿಪೀಟ್ ಹೋತೀಹೇ ಸ್ವರ್ಗದ ದೃಶ್ಯಗಳನ್ನು ನೀವು ಮಕ್ಕಳು ನೋಡಿದ್ದೀರಿ ಸ್ವರ್ಗ ಸೂಕ್ಷ್ಮವತನದಲ್ಲಿ ಇರೋದಿಲ್ಲ ಅಥವಾ ಮೂಲವತನದಲ್ಲೂ ಇರೋದಿಲ್ಲ ಸ್ವರ್ಗದ ಸ್ಥಾಪನೆ ಈ ಸಾಕಾರ ಜಗತ್ತಿನಲ್ಲಿ जगत भूगोल पुनः पुनः रिपीट आते पुनरावर्तने आगे यह निश्चय पक्का होना चाहिए इधर संपूर्ण निश्चय इको पक्का पक्का निश्चय इको बाकी किसकी तकदीर में नहीं है तो कहेंगे यह कैसे हो सकता ಹೀರೆ ಜವಾಹರತ್ ಜೋ ಅಭಿ ದೇನೆ ಆತೆ ವಹ ಫಿರ ಕೈಸೆ ಹಂಗೇ ಹಮ್ಮ ಪೂಜ್ಯ ಕೈಸೆ ಬೇ ಬಾಪ ಕಹತೆ ಯೇಲ್ ಬನ್ನೆ ಪೂಜ್ಯ ಓರ್ ಪೂಜಾರಿ ಕಾ ಯಾರ ಅದೃಷ್ಟದಲ್ಲಿ ಸ್ವರ್ಗದ ಭಾಗ್ಯ ಇರೋದಿಲ್ಲ ಅವರು ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳ್ತಾರೆ ಇಲ್ಲಿಯಂತೂ ಯಾವ ಮುತ್ತು ರತ್ನಗಳು ಆ ಬಂಗಾರದ ಬೆಟ್ಟಗಳು ಕಾಣ್ತಿಲ್ಲ ಅವು ಹೇಗೆ ಮತ್ತೆ ಸ್ವರ್ಗದಲ್ಲಿ ಇರ್ತವೆ ಈ ಥರ ಪ್ರಶ್ನೆ ಮಾಡುವಂಥವರ ಅದೃಷ್ಟದಲ್ಲಿ ಸ್ವರ್ಗದ ಭಾಗ್ಯ ಇಲ್ಲ ಅಂತ ತಿಳ್ಕೋಬೇಕು ಬಾಬಾ ಹೇಳ್ತಾರೆ ನೀವೇ ಪೂಜ್ಯಸು ಪೂಜಾರಿ ಆಗ್ತೀರಿ ಇದು ಪೂಜ್ಯ ಇದ್ದವರು ಪೂಜಾರಿ ಆಗೋದು ಪೂಜಾರಿ ಇದ್ದವರು ಪೂಜ್ಯ ಆಗುವಂತಹ ಆಟ ಆಗಿದೆ ಹಂಸೋ ಬ್ರಾಹ್ಮಣ್ ದೇವತಾ ಕ್ಷತ್ರಿಯ ಯ ಸೃಷ್ಟಿ ಚಕ್ರ ಜಾನ್ನೇಸೆ ತುಮ್ ಚಕ್ರವರ್ತಿ ರಾಜ ಬಂತೆ ನಾವೇ ಬ್ರಾಹ್ಮಣ ಸೋ ದೇವತಾ ಕ್ಷತ್ರಿಯ ಹೀಗೆ ಈ ಚಕ್ರದಲ್ಲಿ ಬರುವಂಥವರಾಗಿದ್ದೇವೆ ಯಾರು ಈ ಚಕ್ರವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ತಾರೆ ಅವರು ಚಕ್ರವರ್ತಿ ರಾಜ ಆಗ್ತಾರೆ तुम समझते हो हम कल्प पहले भी बाप से मिले थे हमारा ही यादगार मंदिर सामने खड़ा है इसके बाद स्वर्ग की स्थापना होगी यह जो तुम्हारे चित्र है इनमें कमाल है बाबा हेड़े कल्पद हिंदे नो नाव बाबोर मकड़ागित्वी नमदे स्मारक मंदिरा माउंट अबू दली ನಿರ್ಮಾಣ ಆಗಿತ್ತು ಈ ಕಲ್ಪದಲ್ಲಿಯೂ ಆಗಿದೆ ಅಲ್ಲಿ ಇರುವಂಥ ಎಲ್ಲ ಚಿತ್ರಗಳು ಬಹಳ ಅದ್ಭುತ ಆಗಿವೆ ಕಿತನ ರುಚಿಸೇ ಆಕರ್ ದೇಖತೆ ಎಲ್ಲರೂ ಆ ಮಂದಿರವನ್ನು ಎಷ್ಟು ಆಸಕ್ತಿಯಿಂದ ಬಂದು ನೋಡ್ತಾರೆ ಸಾರಿ ದುನಿಯಾ ಮೇ ಕಹ ಭಿ ಕೊಯ್ನೆ ನಹಿ ದೇಖಾಯ ನ ಕೊಯ್ ಐಸಾ ಚಿತ್ರ ಬನಾಕರ್ ಜ್ಞಾನ್ ದೇಸಕ್ತೆ कॉपी कर न सके यह चित्र तो खजाना है जिससे तुम पदमा पदम भाग्यशाली बनते हो तुम समझते हो हमारे कदम कदम में पदम है पढ़ाई का कदम जितना योग रखेंगे जितना पढ़ेंगे उतना पदम पाएंगे बाबा हेड़े इंता चित्रव देश दौरू माड़ा ಎಲ್ಲೂ ಮಾಡಿಲ್ಲ ಅವರು ದಿಲ್ವಾಡ ಮಂದಿರದ ಸ್ಥಾಪನೆ ಮಾಡೋರು ಯಥಾವತ್ತಾಗಿ ನಿಮ್ಮ ಕಾಪಿ ಮಾಡಿದ್ದಾರೆ ಆ ಚಿತ್ರಗಳಲ್ಲಿ ಜ್ಞಾನದ ಖಜಾನೆ ತುಂಬಿದೆ ಅಂತ ಹೇಳ್ತಾರೆ ಬಾಬು ನೀವೇ ಪದ್ಮಾಪದಂ ಭಾಗ್ಯಶಾಲಿಗಳು ಆಗ್ತಾ ಇದ್ದೀರಿ ಒಂದೊಂದು ಹೆಜ್ಜೆ ಅಂದರೆ ಅಭ್ಯಾಸದ ಹೆಜ್ಜೆ ಒಂದೊಂದು ಪಾಠ ಅಂದರೆ ಒಂದೊಂದು ಹೆಜ್ಜೆ योगा योग ओद अस्ते पद्मापदम भाग्यशाली पद्मद संपादनकोती माया भी फुल आएगी तुम ही शाम सुंदर बनते हो सतयुग में सुंदर थे गोल्डन एज्ड में हो शाम आयरन एज्ड हर एक चीज ऐसी होती यहाँ तो धरती भी कलराठी वहाँ तो धरती भी फर्स्ट क्लास होगी हर चीज सतो प्रधान होती है ऐसी राजधानी के तुम मालिक बन रहे बाबा हेतर नीवे श्याम सुंदर आगती रूप नहीं सुंदर आगद्रे न गोल्डन एज दिंदा ಈಗ ಅಯನ್ ಏಜಿಗೆ ಬಂದಿದ್ದೀರಿ ಹೀಗೆ ಪ್ರತಿಯೊಂದು ವಸ್ತುವು ಸಹ ಸತೋ ರಜೋ ತಮೋ ಗುಣದಲ್ಲಿ ಬರ್ತದೆ ಇಲ್ಲಿ ನೋಡಿ ಭೂಮಿಯೂ ಸಹ ಬರಡು ಭೂಮಿ ಆಗಿದೆ ಅಲ್ಲಿ ಭೂಮಿ ಫಲವತ್ತಾಗಿರ್ತದೆ ಹರ್ ಚೀಜ್ ಸತೋಪ್ರಧಾನ್ ಹೋತೀಯ ಐಸೆ ರಾಜಧಾನಿಗೆ ತುಮಾಲ ಲಿಕ್ ಬಂದೆಯೇ ಅಲ್ಲಿ ಪ್ರತಿಯೊಂದು ವಸ್ತು सतो प्रधान आगे अंत राजधानी मालिकी अनेक बार बने फिर ऐसी राजधानी के मालिक बनने का पूरा पुरुषार्थ करना चाहिए पुरुषार्थ बिगर प्रल्ध कैसे मत नहीं अंत राजधानिया मलिक आगे के पुरुषार्थ। ಮಾಡಬೇಕು ಪುರುಷಾರ್ಥ ಇಲ್ಲದೆ ಪ್ರಾಲப்த ಸಿಗೋದಿಲ್ಲ ತಕलीफ ਕੋਈ ਨਹੀਂ ಇದರಲಿ ಏನು ಕಷ್ಟನೇ ಇಲ್ಲ ಅಂತ ಹೇಳ್ತಾರೆ ಬಾ ಮುರ್ಲಿ ಚಪ್ತಿ ಹೇ ಆಗೇ ಚಲ್ಕರ್ ಲಕ್ಷ ಕೋ કરોડೋಂ ಕೆ ಅಂದಾಜ್ ಮೇ ಚಪೇಗಿ بچے કહેಂಗೇ ಜೋ kuch પૈಸೆ હે ವಹ ಯಜ್ಞ ಮೇ ಲಗಾದೇ رکھಕರ್ ಕ್ಯಾ ಕರೆಂಗೇ ಆಗೇ ಚಲ್ ದೇಖನಾ ಕ್ಯಾ ಕ್ಯಾ ಹೋತಾ ವಿನಾಶ ಕಿ ತಯಾರಿಯ ಭಿ ದೇತೆ ರಿಹರ್ಸಲ್ ಹೋತಿ ರೇ ಫಿರ್ ಶಾಂತಿ ಹೋಗಿ ಬಚ್ಚೊಂಕಿ ಬುದ್ಧಿಮೆ ಸಾರಾ ಸಾರ್ಯಾನೆ ಹೇತೋ ಬಡಾ ಸಹಜ ಸರ್ಫ ಬಾಪ ಕೋ ಯ ಮುರಳಿ ಈಗ ಪ್ರಿಂಟ್ ಆಗ್ತಾ ಇದೆ ಎಲ್ಲ ಕೇಂದ್ರಗಳಿಗೂ ಮುರಳಿ ಹೋಗ್ತದೆ ಮುಂದೆ ಲಕ್ಷ ಲಕ್ಷದ ಸಂಖ್ಯೆಯಲ್ಲಿ ಮುರಳಿ ಪ್ರಿಂಟ್ ಆಗುವುದು ಅನೇಕ ಮಕ್ಕಳು ಮುರಳಿ ಕೇಳಿ ಸೇವೆ ಮಾಡಲಿಕ್ಕೆ ಮುಂದೆ ಬರ್ತಾರೆ ನಮ್ಮ ಹಣವನ್ನು ಸಂಪೂರ್ಣವಾಗಿ ಯಜ್ಞಕ್ಕೆ ಕೊಡ್ತೀವಿ ಅಂತ ಹೇಳ್ತಾರೆ ಇಟ್ಟಾದರೂ ಏನು ಮಾಡುವುದು ಎಲ್ಲವೂ ಕೊನೆಗೆ ವಿನಾಶ ಆಗಲಿದೆ ಮಕ್ಕಳ ಬುದ್ಧಿಯಲ್ಲಿ ಈ ಸಂಪೂರ್ಣ ಜ್ಞಾನ ಇದೆ ಇದು ಬಹಳ ಸಹಜನೂ ಆಗಿದೆ ಇದರಲ್ಲಿ ಮುಖ್ಯವಾಗಿ ನಾವು ತಂದೆಯನ್ನು ನೆನಪು ಮಾಡುವುದಾಗಿದೆ ಅಚ್ಚ ಮೀಠೆ ಮೀಠೆ ಸಿಕ್ಕಿಲ್ಲದೆ ಬಚ್ಚೋಂ ಪ್ರತಿ ಮಾತ್ ಪಿತಾ ಬಾಪ್ ದಾದಾಕಾ ಯಾದ್ ಪ್ಯಾರ್ ಔರ್ ಗುಡ್ ಮಾರ್ನಿಂಗ್ ರೂಹಾನಿ ಬಾಪ್ ಬಾಪ್ಕಿ ರೂಹಾನಿ ಬಚ್ಚಂಕೋ ನಮಸ್ತೆ ರೂಹಾನಿ ಬಚ್ಚಂಕಿ ರೂಹಾನಿ ಬಾಪ್ ದಾದಾ ಕೋ ಯಾದ್ ಪ್ಯಾರ್ गुड मॉर्निंग और नमस्ते 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 धारणा के लिए मुख्य सार इस शरीर को भी भूलकर पूरा पवित्र बेगर बनना है लाइन क्लियर रखनी है बुद्धि में रहे अब नाटक पूरा हुआ हम जाते हैं अपने स्वीट हो ಈ ದೇಹವನ್ನು ಸಹ ಮರೆತು ಸಂಪೂರ್ಣ ಪವಿತ್ರ ವೈರಾಗಿ ಬೆಗ್ಗರ್ ಆಗಬೇಕು ಬುದ್ಧಿಯ ಲೈನ್ ಸ್ವಚ್ಛ ಇರಬೇಕು ಕ್ಲಿಯರ್ ಇರಬೇಕು ಸದಾ ನೆನಪಿರಬೇಕು ಈ ನಾಟಕ ಮುಗಿಯಲಿದೆ ನಾವೆಲ್ಲರೂ ನಮ್ಮ ಮಧುರ ಮನೆಗೆ ಹೋಗೋರಿದ್ದೇವೆ ಎರಡನೇ ಪಢಾಯಿಕೆ ಹರ್ ಕದಮ್ಮೆ ಪದಮೆ ಇಸಲಿಯೇ ಅಚ್ಚಿ ತರಹ ರೋಜ್ ಪಡನಾಯ ವಿದ್ಯಾಭ್ಯಾಸದ ಒಂದೊಂದು ಪಾಠದಲ್ಲಿ ಅಂದರೆ ಒಂದೊಂದು ಹೆಜ್ಜೆಯಲ್ಲಿ ಪದಮದ ಸಂಪಾದನೆ ಅಡಗಿದೆ ಆದ್ದರಿಂದ ಪ್ರತಿ ದಿನ ಓದಬೇಕು ದೇವತಾ ಘರಾನೇಕ ಭಾತಿ ಬನನೇಕ ಪುರುಷಾರ್ಥಕರ್ನ ದೇವತಾ ಕುಲದಲ್ಲಿ ಬರುವುದಕ್ಕಾಗಿ ಪುರುಷಾರ್ಥ ಮಾಡಬೇಕು ಅಪ್ಪನೇ ಆಪಸೆ ಪೂಚನಾ ಹೇ ಕಿ ಹಮೆ ಅತೀಂದ್ರಿಯ ಸುಖ ಕಹಾ ತಕ್ ಭಾಸತಾಯ್ ನಮಗೆ ನಾವೇ ಕೇಳ್ಕೋಬೇಕು ನಮಗೆ ಅತೀಂದ್ರಿಯ ಸುಖದ ಅನುಭವ ಎಷ್ಟು ಆಗ್ತಾ ಇದೆ ಖುಷಿ ಕಿತನಿ ರಹತಿ ಎಷ್ಟು ನಮ್ಮಲ್ಲಿ ಖುಷಿ ಇದೆ ಅಂತ ನಮಗೆ ನಾವೇ ಕೇಳ್ಕೋಬೇಕು ನಮ್ಮನ್ನು ನಾವು ನೋಡ್ಕೋಬೇಕು ವರದಾನ್ ಬುದ್ಧಿಗೆ ಸಾಥ ಸಹಯೋಗಕ್ಕೆ ಹಾಥ ದ್ವಾರ ಮೋಜಕ ಅನುಭವ ಕರ್ನೇವಾಲೆ ಖುಷ ನಸೀಬ್ ಆತ್ಮಾಭವ ಬುದ್ಧಿಯಿಂದ ತಂದೆಯ ಜೊತೆಗೆ ಇದ್ದು ತಂದೆಯ ಸಹಯೋಗದ ಕೈಯನ್ನು ಹಿಡಿದು ಮೋಜಿನ ಅನುಭವ ಮಾಡುವಂತಹ ಅದೃಷ್ಟವಂತ आत्मा आगिरी जैसे सहयोग की निशानी हाथ में हाथ दिखाते ऐसे बाप के सदा सहयोगी बनना यह है हाथ में हाथ और सदा बुद्धि से साथ रहना अर्थात मन की लगन एक में हो सहयोगद गुर्तदे कई हिड़ियों ತಂದೆಯ ಕೈಯನ್ನು ಹಿಡಿದು ತಂದೆಗೆ ಸಹಯೋಗ ಕೊಡ್ತಾ ಬುದ್ಧಿಯಿಂದ ಮನಸ್ಸಿನಿಂದ ಅವನ ಜೊತೆಗೆ ಇರಬೇಕು ಸದಾ ಯಹಿ ಸ್ಮೃತಿ ರಹೆ ಕಿ ಗಾಡ್ಲಿ ಗಾರ್ಡನ್ ಮೇ ಹಾಥ ಮೇ ಹಾಥ ದೇಕರ್ ಸಾಥ್ ಚಲ್ ಚಲ್ರಹೇ ಸದಾ ನೆನ್ಪಿಟ್ಕೊಳ್ಳಿ ನಾನು ದೈವಿ ಉದ್ಯಾನದಲ್ಲಿ ಭಗವಂತನ ತೋಟದಲ್ಲಿ ಭಗವಂತನ ಕೈ ಹಿಡಿದು ನಡೀತಾ ಇದ್ದೇನೆ ಇಸಸೆ ಸದಾ ಮನೋರಂಜನ್ಮೆ ರಹೇಂಗೆ ಸದಾ ಖುಷ್ ಔರ್ ಸಂಪನ್ನ ಸಂಪನ್ನರಹೇ ಇದರಿಂದ ಸದಾ ಮನೋರಂಜನೆ ಆಗುವುದು ಸದಾ ಖುಷಿಯಲ್ಲಿ ಇರೋದಕ್ಕೆ ಸಾಧ್ಯವಾಗುವುದು ಮತ್ತು ಜೊತೆಗೆ ನಾವು ಸಂಪನ್ನನು ಆಗಬಹುದು ತಂದೆಯ ಸಂಘದಲ್ಲಿ ಇರುವುದರಿಂದ ಆ ಸಂಘದ ರಂಗು ನಮಗೆ ಹತ್ತಿಕೊಳ್ಳುವುದು ಮತ್ತು ನಾವು ಸಂಪನ್ನ ಆಗುವವರು ಐಸಿ ಖುಷನಸೀಬಾತ್ಮಾಯೆ ಸದಾ ಹಿ ಮೋಜಕ ಅನುಭವ ಕರ್ತಿರತೀ ಅಂತಹ ಅದೃಷ್ಟವಂತರು ಸದಾ ಮೋಜಿನ ಅನುಭವ ಮಾಡ್ತಾ ಇರ್ತಾರೆ ಶ್ಲೋಗನ್ ದುವಾವುಕ ಖಾತ ಜಮಾ ಕಾ ಸಾಧನ ಹೇ ಸಂತುಷ್ಟರಹನ ಸಂತುಷ್ಟ ಕರ್ಣ ಆಶೀರ್ವಾದದ ಖಾತೆ ಜಮಾ ಮಾಡಿಕೊಳ್ಳಲು ಉಪಾಯ ಆಗಿದೆ ನಾವು ಸಂತುಷ್ಟ ಆಗಿ ಇರುವುದು ಅನೇಕರನ್ನು ಸಂತುಷ್ಟ ಮಾಡುವುದು ಅಚ್ಚ ಓಂ ಶಾಂತಿ ಓಂ ಶಾಂತಿ